ರೇಷ್ಮೆ ಸೀರೆ ಹಾಳಾಗದಂತೆ ಜೋಪಾನ ಮಾಡಲು 7 ಸುಲಭವಾದ ಟಿಪ್ಸ್. ಬೆಲೆಬಾಳುವ ರೇಷ್ಮೆ ಸೀರೆಗಳ ಸೂಕ್ತ ನಿರ್ವಹಣೆ ಮಾಡುವುದರಿಂದ ಅವುಗಳು ಹೆಚ್ಚು ಕಾಲ ಬಾಳಿಕೆ ಬರುವುದು ಮಾತ್ರವಲ್ಲದೆ ಉಟ್ಟಾಗ ಹೊಸ ಸೀರೆಯಂತೆ ಕಾಣ್ತದೆ. ಆದರೆ ಈ ರೇಷ್ಮೆ ಸೀರೆಗಳನ್ನು ಮೇಂಟೈನ್ ಮಾಡೋದೇ ಒಂದು ದೊಡ್ಡ ತಲೆನೋವು ಎಂದು ಸಾಕಷ್ಟು ಮಹಿಳೆಯರು ಗೊಣಗಾಡುವುದು ಸಹಜ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ರೇಷ್ಮೆ ಸೀರೆಗಳನ್ನು ಮೇಂಟೈನ್ ಮಾಡಲಿಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ, ರೇಷ್ಮೆ ಸೀರೆಗಳನ್ನು ಯಾವತ್ತೂ ಕೂಡ ಪ್ಲಾಸ್ಟಿಕ್ ಕವರ್ನಲ್ಲಿ ಇಡಬೇಡಿ. ರೇಷ್ಮೆ ಸೀರೆಗಳನ್ನು ಇಡ್ಲಿಕ್ಕಂತೇಳಿಯೇ ಪೇಪರ್ ಕವರ್ಗಳು ದೊರೀತದೆ, ಅವುಗಳಲ್ಲಿ ಇಡಿ. ಎರಡನೇದಾಗಿ, ರೇಷ್ಮೆ ಸೀರೆಗಳನ್ನು ಮಡಚಿಟ್ಟ ನಂತರ ಜಿರಳೆ ಕ್ರಿಮಿಕೀಟಗಳು ಬರದಂತೆ ನೋಡಿಕೊಳ್ಳಿ. ಆದರೆ ಅದಕ್ಕಾಗಿ ಸೀರೆಗಳ ಒಳಗೆ ನ್ಯಾಪ್ತಲಿನ್ ಗುಳಿಗೆಗಳನ್ನು ಇಡಬೇಡಿ. ಇದರಿಂದ ಸೀರೆಗಳ ಮೇಲೆ ಕಲೆಯಾಗುವ ಸಂಭವವಿರ್ತದೆ. ಅದರ ಬದಲಾಗಿ ನೀವು ಸೀರೆ ಇಡುವ ಜಾಗದ ಒಂದು ಮೂಲೆಯಲ್ಲಿ ನ್ಯಾಪ್ತಲಿನ್ ಗುಳಿಗೆಗಳನ್ನು ಇಡಿ. ಮೂರು, 2 ತಿಂಗಳಿಗೊಮ್ಮೆ ರೇಷ್ಮೆ ಸೀರೆಗಳನ್ನು ತೆಗೆದು ನೆರಳಿನಲ್ಲಿ ಒಣಗಿಸಿ. ಸೀರೆಯು ಗಾಳಿಯಲ್ಲಿ ಹಾಗೂ ತಿಳಿಬಿಸಿಲಿನಲ್ಲಿ ಒಣಗಿದಾಗ ವಾಸನೆ ಬರುವುದಿಲ್ಲ. ನಂತರ ಮಡಚಿ ಜೋಪಾನವಾಗಿ ಒಳಗೆ ತೆಗೆದಿಡಿ. 4, ಬಹಳ ಕಾಲ ಮಡಚಿಟ್ಟ ಸೀರೆಗಳಲ್ಲಿ ಗೆರೆ ಮೂಡಿ ಹರಿದು ಹೋಗುವ ಸಂಭವವಿರುತ್ತದೆ. ಹಾಗಾಗಿ ಸೀರೆಗಳನ್ನು ಕಬ್ಬಿಣದ ಅಥವಾ ಪ್ಲಾಸ್ಟಿಕ್ ಹ್ಯಾಂಗರ್ನಲ್ಲಿ ಹಾಕಿಡಬೇಡಿ. ಸೂಟ್ ಕೇಸ್ ಮತ್ತು ಪೆಟ್ಟಿಗೆಗಳಲ್ಲಿ ಕೂಡ ಇಡಬೇಡಿ. ಬದಲಿಗೆ ಕಬೋರ್ಡ್ನಲ್ಲಿ ಕಾಟನ್ ಬಟ್ಟೆಗಳನ್ನು ಹಾಕಿ ಅದರ ಮೇಲೆ ಇಡಿ. 5, ಯಾವುದೇ ಕಾರಣಕ್ಕೂ ಬೆಲೆ ಬಾಳುವ ರೇಷ್ಮೆ ಸೀರೆಗಳನ್ನು ಮನೆಯಲ್ಲಿ ಒಗಿಬೇಡಿ. ಕೈಯಲ್ಲಾಗಲಿ ವಾಷಿಂಗ್ ಮೆಷಿನ್ನಲ್ಲಿ ಆಗಲಿ ಒಗೆಯೋದ್ರಿಂದ ರೇಷ್ಮೆ ಸೀರೆ ಬೇಗನೆ ಹಾಳಾಗ್ತದೆ. ಅದರ ಬದಲು ಹೊರಗೆ ಡ್ರೈ ವಾಶ್ಗೆ ನೀಡಿ. ಆದರೆ ಅಗತ್ಯವಿದ್ದರೆ ಮಾತ್ರ ವಾಶ್ ಮಾಡಿಸುವುದು ಉತ್ತಮ. ಪದೇ ಪದೇ ಡ್ರೈ ವಾಶ್ ಮಾಡಿಸಿದರೆ ಸೀರೆಯ ಬಣ್ಣ ಮಸುಕಾಗ್ತದೆ. 6, ಸೀರೆಯ ಬಾರ್ಡರ್ಗೆ ಐರನ್ ಮಾಡುವಾಗ ನೇರವಾಗಿ ಸೀರೆಯ ಮೇಲೆ ಮಾಡದೆ ಒಂದು ಪೇಪರ್ ಹರವಿ ಅದರ ಮೇಲೆ ಮಾಡಿದರೆ ಸೀರೆಯ ಬಾರ್ಡರ್ ಹಾಳಾಗುವುದು ತಪ್ಪುತ್ತದೆ. ಐರನ್ ಮಾಡುವಾಗ ಶಾಖ ಹೆಚ್ಚಾಗಬಾರದು, ಇಲ್ಲವಾದರೆ ಸೀರೆಯ ಬಾರ್ಡರ್ ಕಪ್ಪಾಗಬಹುದು. 7, ರೇಷ್ಮೆ ಸೀರೆಗಳ ಬಾರ್ಡರ್ ಮಡಚಿ ಹೋಗದಂತೆ ಮಾಡಲು ಸೀರೆಗಳಿಗೆ ಫಾಲ್ ಹಾಕುವುದು ಉತ್ತಮ. ಪಾಲಿಸ್ಟರ್ ಫಾಲ್ ಬಳಸುವುದು ಸೂಕ್ತ, ಆಗ ಬಾರ್ಡರ್ ಸುಕ್ಕದಂತೆ ಕಾಣುವುದಿಲ್ಲ. ಸೀರೆ ಉಟ್ಟಾಗ ಸುಂದರವಾಗಿ ಕಾಣಿಸ್ತದೆ. ರೇಷ್ಮೆ ಸೀರೆಗಳನ್ನು ಎಲ್ಲ ಹೆಂಗಸರು ಕೂಡ ಇಷ್ಟಪಟ್ಟು ಕೊಂಡ್ಕೊಳ್ತಾರೆ. ಆದರೆ ಅದನ್ನು ಸರಿಯಾಗಿ ಮೇಂಟೈನ್ ಮಾಡದೇ ಇದ್ದರೆ ಕೆಲವೇ ವರ್ಷಗಳಲ್ಲಿ ಅವುಗಳ ಬಣ್ಣ ಮಾಸಬಹುದು. ಹಾಗಾಗಿ ಮೇಲೆ ಹೇಳಿರುವ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ನಿಮ್ಮ ರೇಷ್ಮೆ ಸೀರೆಗಳನ್ನು ಜೋಪಾನವಾಗಿ ಇಟ್ಕೊಳ್ಳಿ. ಹಾಗೆಯೇ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು. ದಿನನಿತ್ಯ ಉಪಯೋಗವಾಗುವಂತಹ ಕೆಲವೊಂದು ಬ್ಯೂಟಿ ಆ್ಯಂಡ್ ಹೆಲ್ತ್ ಟಿಪ್ಸ್. ನಿಮ್ಮ ಕೂದಲು ಉದುರ್ತಾ ಇದೆಯಾ? ಹಾಗಿದ್ದರೆ ಬೇವಿನ ಎಲೆಯ ಪೇಸ್ಟ್ ಮಾಡಿ ಅದನ್ನು ತಲೆಗೆ ಹಚ್ಕೊಂಡು 20 ನಿಮಿಷ ಹಾಗೇನೆ ಬಿಡಿ. ಆಮೇಲೆ ಉಗುರು ಬಿಸಿ ನೀರಿನಿಂದ ಕೂದಲು ತೊಳೆಯಿರಿ, ಕೂದಲು ಉದುರು ನಿಲ್ತದೆ. 2, ಕಡಲೆ ಹಿಟ್ಟನ್ನು ಮೊಸರು ಅಥವಾ ಹಾಲಿನೊಂದಿಗೆ ಬೆಸಿ ಕೂದಲಿಗೆ ಹಚ್ಕೊಳ್ಳಿ, ಕೂದಲು ತುಂಬ ಬೇಗ ಬೆಳೀತದೆ. 3, 10 ನಿಮಿಷ ಹಸಿ ಪಪ್ಪಾಯಿ ಪೇಸ್ಟನ್ನು ಕೂದಲಿಗೆ ಹಚ್ಕೊಳ್ಳಿ, ಪಪ್ಪಾಯಿ ಹಣ್ಣಿನ ಹೇರ್ ಪ್ಯಾಕ್ನಿಂದ ಕೂದಲು ಉದುರುವುದು ನಿಲ್ತದೆ ಮತ್ತು ಡ್ಯಾಂಡ್ರಫ್ ಕೂಡ ಕಡಿಮೆ ಆಗ್ತದೆ. ಇನ್ನು ಕಫ ಮತ್ತು ನೆಗಡಿ ಆಗಿದ್ದರೆ ಕರಿಮೆಣಸು, ಶುಂಠಿ, ತುಳಸಿ ಇವಿಷ್ಟನ್ನು ಜೇನುತುಪ್ಪದಲ್ಲಿ ಸೇರಿಸಿ ದಿನಕ್ಕೆ 3 ಬಾರಿ ತೆಗೆದುಕೊಳ್ಳಿ. ಇದರಿಂದ ಶೀತ ಆದಷ್ಟು ಬೇಗ ಕಡಿಮೆ ಆಗ್ತದೆ. 2, ಗಂಟ್ಲು ನೋವು ಅಥವಾ ಗಂಟ್ಲು ಕಟ್ಟಿದ್ರೆ ಶುಂಠಿಯ ಪೇಸ್ಟ್ನಲ್ಲಿ ಬೆಲ್ಲ ಸೇರಿಸಿ ಸೇವಿಸಿ, ಇದರಿಂದ ಆರಾಮ ಸಿಗ್ತದೆ. ಸ್ನಾನ ಮಾಡುವಾಗ ಉಪ್ಪಿನಿಂದ ಮೈಯನ್ನು ಉಜ್ಜಿದ್ರೆ ಶೀತ ಮತ್ತು ಕೆಮ್ಮು ಬೇಗ ಹೋಗ್ತದೆ. 4, ತುಳಸಿ ರಸದೊಂದಿಗೆ ಜೇನುತುಪ್ಪ ಬೆರೆಸಿ ಗಂಟೆಗೆ 2 ಸಲ ತಿನ್ನೋದ್ರಿಂದ ಕಫದಿಂದ ಬೇಗ ಮುಕ್ತಿ ಸಿಗ್ತದೆ. ಇನ್ನು ಉಳಿದಿರೋ ಬ್ಯೂಟಿ ಮತ್ತು ಹೆಲ್ತ್ ಟಿಪ್ಸನ್ನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ಥ್ಯಾಂಕ್ ಯು.